ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕುಕಿಂಗ್ ಫುಡಿಸ್ ಚಾನಲ್. ನಾನು ಇವತ್ತು ಬ್ರೆಡ್ ಪಲ್ಯ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಇದು ಮಟನ್ ಶಾಪಲ್ಲಿ ಸಿಗುತ್ತೆ, ಎಲ್ಲ ಮಟನ್ ಶಾಪಲ್ಲಿ ಇದ್ದೇ ಇರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡೋಣ, ನೋಡಿ ತುಂಬ ಟೇಸ್ಟಿಯಾಗಿಬಿಡುತ್ತೆ. ಬನ್ನಿ, ಹೆಂಗೆ ಮಾಡೋದಂತ ನೋಡೋಣ. ಮೊದಲಿಗೆ ಬ್ರೆಡ್ನ ಚಾಕು ಯೂಸ್ ಮಾಡ್ಕೊಂಡು ಸಣ್ಣದಾಗ ಕಟ್ ಮಾಡ್ಕೊಳ್ಳೋಣ. ನೋಡಿ, ಇದನ್ನು ಈ ಥರ ಕಟ್ ಮಾಡ್ಕೋಬೇಕು, ಎಷ್ಟು ಸಣ್ಣದಾಗ ಕಟ್ ಮಾಡಿಟ್ಕೋಬೇಕು. ಬನ್ನಿ ಇವಾಗ ಮಾಡೋಣ. ಇದಕ್ಕೆ ಒಂದು ಪ್ಯಾನ್ಗೆ ಎಣ್ಣೆ ಬಿಡ್ಕೊತಾ ಇದ್ದೀನಿ. ಮೊದಲಿಗೆ ಈಗ ಒಂದು ಪಾತ್ರೆಗೆ ಎಣ್ಣೆ ಬಿಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಈಗ ಎಣ್ಣೆ ಕಾದಿದೆ, ಇದಕ್ಕೆ ಇದಕ್ಕೆ ಸಾಸಿವೆ ಹಾಕೊತ ಇದ್ದೀನಿ. ಸಾಸಿವೆ ಸಿಡಿಬೇಕು. ಈಗ ಇಲ್ಲಿ ಒಂದು ಖಂಡ ಇಸಿ ಹಸಿಮೆಣಸಿನಕಾಯಿನ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅದೇ ಹಂಗೆ ತಿನ್ಬೋದು, ಖಾರ ಇರಲ್ಲ. ಚೆಂದ ಹಚ್ಚಿಕೊಂಡಿರೋ ಈರುಳ್ಳಿನ ಹಾಕೊತಾ ಇದ್ದೀನಿ. ಈಗ ಈರುಳ್ಳಿಗೆ ಸ್ವಲ್ಪ ಅರಶಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಈರುಳ್ಳಿ ಫ್ರೈ ಆಗ್ತಿದೆ, ಇದೀಗ ಸ್ವಲ್ಪ ಹಿಂಗೆ ಹಾಕೊಳ್ಳೋಣ ಡೈಜೆಷನ್ಗೆ. ಅದು ಹಿಂಗೆ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಈಗ ಈರುಳ್ಳಿ ಫ್ರೈ ಆಗಿದೆ. ಸಣ್ಣದಾಗ ಹಚ್ಚಿಕೊಂಡಿರೋ ಬ್ಲೆಡ್ ಹಾಕ್ಕೊಳ್ಳೋಣ. ಇದನ್ನು ಮೆತ್ತಿಗೆ ಫ್ರೈ ಮಾಡ್ಕೋಬೇಕು. ಇದು ಚಪಾತಿ ಜೊತೆ ಚೆನ್ನಾಗಿರುತ್ತೆ, ರೊಟ್ಟಿ ಜೊತೆನೂ ಚೆನ್ನಾಗಿರುತ್ತೆ, ಮತ್ತು ಹಂಗೆ ಸೈಡ್ ಡಿಶ್ ಆಗೂ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ನೀವು ಟ್ರೈ ಮಾಡಿ ನೋಡಿ. ಮೊದಲೇ ಅಂಗಡಿಲಿ ಇದಕ್ಕೆ ಉಪ್ಪು ಹಾಕಿರ್ತಾರೆ, ಸೊ ಅದಕ್ಕೆ ನಾವು ಮನೆ ತಂದು ಮಾಡಬೇಕಾದ್ರೆ ನಮ್ಗೆ ಎಷ್ಟು ಬೇಕಷ್ಟು ನೀಟಾಗಿ ನೋಡ್ಕೊಂಡು ಉಪ್ಪು ಹಾಕೋಬೇಕು. ನಾನು ಅಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ. ಇದು ತಡ ಸಿಗುತ್ತೆ, ಸಿಮ್ಮಲ್ಲಿ ಇಟ್ಕೊಂಡು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೋಬೇಕು. ಈ ಥರ ಫ್ರೈ ಮಾಡ್ಕೊಂಡು ಮಿಗ ಆಡಿಸ್ತಿರ್ಬೇಕು. ಇದಕ್ಕೆ ಈ ಥರ ಕೈ ಆಡಿಸ್ತಿರ್ಬೇಕು ನಾವು. ಮೊದಲೇ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಈಗ ಸ್ವಲ್ಪ ಅಚ್ಚಕಾಯದ ಪುಡಿ ಹಾಕೊತಾ ಇದ್ದೀನಿ. ನಾನು ಇಲ್ಲಿ ಒಂಚೂರು ಗರಂ ಮಸಾಲ ಹಾಕೊತಾ ಇದ್ದೀನಿ, ಒಂಚೂರು ಕಾಳುಮೆಣ್ಸು ಪುಡಿ ಹಾಕೊತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಮೆಲ್ ಚೆನ್ನಾಗಿ ಬರ್ತಿದೆ, ಇದು ಸೂಪರ್ ಆಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನೀವು ಒಂದ್ಸಲ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ನಿಮಗೆ ಹೆಂಗೆ ಬಂದಿತ್ತು ಅಂತ. ಈಗ ಇದು ಸ್ಲೋ ಕುಕ್ ಆಗ್ತಿದೆ, ಇದು ಹೆಂಗೆ ಸ್ವಲ್ಪ ಹೊತ್ತು ಹೀಗೆ ಕೈ ಆಡಿಸ್ಕೊಂಡು ಫ್ರೈ ಕುಕ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ಇದು ರೆಡಿ ಆಗ್ತಿದೆ. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ ಸ್ವಲ್ಪ ಸಣ್ಣಕ್ಕೆ ತುರಿದಿರೋ ಕಾಯಿ ತುರಿ ಹಾಕೊತಾ ಇದ್ದೀನಿ. ಬೇಕಾದ್ರೆ ನೀವು ಕೊಬ್ಬರಿನೂ ಹಾಕ್ಕೋಬೋದು. ಇದನ್ನು ನೀಟಾಗಿ ಫ್ರೈ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನೋಡಿ ಫ್ರೆಂಡ್ಸ್, ಈಗ ಇದು ರೆಡಿ ಆಗಿದೆ. ಮೈದಾ ಚಪಾತಿ ಜೊತೆ ಇದರ ಸವಿಯನ್ನು ಬನ್ನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.